ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ಜಿಮ್ ಅಥವಾ ಗಿಮ್, ಸಾಮಾನ್ಯವಾಗಿ ನಾವೆಲ್ಲರೂ ಜಿಮ್ ಅಂತಲೇ ಪದ ಬಳಸ್ತೀವಿ, ಆದರೆ ಇಂಟರ್ನೆಟ್ ಅಲ್ಲಿ ನೀವು ನೋಡುವಂತಹ ವಿಡಿಯೋಗಳಲ್ಲಿ ಗಿಮ್ ಅಂತಾನು ಕೂಡ ಬಳಸಿದ್ದಾರೆ. ಹೆಚ್ಚು ಭಾಗ ಗಿಮ್ ಅಂತಾನೆ ಇದೆ. ಜಿಮ್ ಅಥವಾ ಗಿಮ್ ಯಾವುದಾದ್ರೂ ಪರವಾಗಿಲ್ಲ, ನಾನು ಈ ವಿಡಿಯೋದಲ್ಲಿ ಅಥವಾ ಮುಂದಿನ ವಿಡಿಯೋಗಳಲ್ಲಿ ಜಿಮ್ ಅನ್ನೋ ಪದವನ್ನೇ ಬಳಸ್ತಾ ಇದ್ದೆ. ಜಿಮ್ ಒಂದು ಇಮೇಜ್ ಎಡಿಟಿಂಗ್ ಟೂಲ್, ಅಂದ್ರೆ ಒಂದು ಚಿತ್ರವನ್ನ ಎಡಿಟ್ ಮಾಡೋದಕ್ಕೆ, ಚಿತ್ರವನ್ನ ಅಲ್ಪ ಸ್ವಲ್ಪ ಬದಲಾವಣೆ ಮಾಡೋದಕ್ಕೆ ಬೇಕಾದಂತಹ ಒಂದು ಸಾಫ್ಟ್ವೇರ್. ಈ ಸಾಫ್ಟ್ವೇರ್ ಅನ್ನ ಇಂಟರ್ನೆಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇಂಟರ್ನೆಟ್ ಅಲ್ಲಿ www.gym.org ಅನ್ನುವ ವೆಬ್ಸೈಟ್ ಅಲ್ಲಿ ನಾವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಡೌನ್ಲೋಡ್ ಅಂತ ಇದೆ, ಈ ಬಟನ್ ಉಪಯೋಗಿಸಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅಥವಾ ಉಬುಂಟು ಸಾಫ್ಟ್ವೇರ್ ಸೆಂಟರ್ ಅಲ್ಲಿ ಜಿಮ್ ಅಂತ ಟೈಪ್ ಮಾಡಿದ್ರೆ ಜಿಮ್ ಇಮೇಜ್ ಎಡಿಟರ್ ಈ ಆಪ್ಷನ್ ಕೂಡ ಬಳಸಿ, ಇಲ್ಲಿ ನನ್ನ ಸಿಸ್ಟಮ್ ಅಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ರಿಮೂವ್ ಅಂತ ಕೇಳ್ತಾ ಇದೆ. ಇನ್ಸ್ಟಾಲ್ ಅನ್ನೋದು ಬರುತ್ತೆ, ಇನ್ಸ್ಟಾಲ್ ಅಂತ ಬರುತ್ತೆ, ನಾವು ಇನ್ಸ್ಟಾಲ್ ಮಾಡ್ಬೋದು. ಇನ್ಸ್ಟಾಲ್ ಮಾಡಿದ ನಂತರ ಜಿಮ್ ಅನ್ನ ಲಾಂಚ್ ಮಾಡೋದಕ್ಕೆ ಲಾಂಚ್ ಬಾರ್ ಅಲ್ಲಿ ಜಿಮ್ ಅಂತ ಟೈಪ್ ಮಾಡ್ತೀನಿ. ಟೈಪ್ ಮಾಡಿದ್ಮೇಲೆ ಐಕಾನ್ ಕಾಣಿಸ್ ಬರುತ್ತೆ, ಇದು ಜಿಮ್ ಇಮೇಜ್ ಎಡಿಟರ್ ನ ಐಕಾನ್. ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಿಮ್ ಲಾಂಚ್ ಆಗುತ್ತೆ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಾವು ಜಿಮ್ ನ ಇಂಟರ್ಫೇಸ್ ನ ಪರಿಚಯ ಮಾಡ್ಕೊಳ್ತಾ ಇದ್ದೀವಿ. ಜಿಮ್ ಇಂಟರ್ಫೇಸ್ ಅಂದ್ರೆ ಜಿಮ್ ವಿಡಿಯೋ ವಿಂಡೋ ಅಲ್ಲಿ ಯಾವ್ಯಾವ ಅಂಶಗಳು ಕಾಣಿಸುತ್ತೆ ಮುಖ್ಯವಾಗಿ ನಮಗೆ ಅಂತ. ಇದು ಮೈನ್ ಟೂಲ್ ಬಾರ್. ಮೈನ್ ಟೂಲ್ ಬಾರ್ ಜೊತೆಗೆ ಮುಖ್ಯವಾಗಿ ಇಲ್ಲಿ ಮೂರು ವಿಂಡೋಗಳು ನಮಗೆ ಬೇಕಾಗುತ್ತೆ. ಆ ಮೂರು ವಿಂಡೋಗಳು ಯಾವ್ಯಾವ್ದು ಇರುತ್ತೆ ಅಂದ್ರೆ, ಸಾಮಾನ್ಯವಾಗಿ ಒಂದು ಕಾಣಿಸ್ತಾ ಇದ್ರೆ ನಿಮಗೆ ಅದನ್ನ ಮತ್ತೆ ನಾವು ರೀಸೆಂಟ್ಲಿ ಕ್ಲೋಸ್ಡ್ ಡಾಕ್ಸ್ ಅಲ್ಲಿ ಸಾಮಾನ್ಯವಾಗಿ ಮೂರು ವಿಂಡೋ ಕಾಣಬೇಕು, ಇಲ್ಲಿ ಒಂದೇ ಕಾಣ್ತಾ ಇದೆ. ಮೂರು ವಿಂಡೋಗಳು ಯಾವ್ಯಾವ್ದು ಇರುತ್ತೆ ಅಂತ ಹೇಳಿದ್ರೆ, ಒಂದು ಲೇಯರ್ಸ್ ಚಾನಲ್ಸ್ ಪಾಸ್ ಮತ್ತೆ ಇನ್ನೊಂದು ಟೂಲ್ ಬಾಕ್ಸ್. ನೋಡೋಣ ಅದೇನು ಅಂತ. ನಾನು ಟೂಲ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದು ಒಂದು ವಿಂಡೋ, ಆಲ್ರೆಡಿ ಒಂದು ವಿಂಡೋ ಇತ್ತು, ಮತ್ತೆ ಇನ್ನೊಂದು ವಿಂಡೋ ಲೇಯರ್ಸ್ ಚಾನಲ್ ಪಾಸ್ ಅಂತ. ಈಗ ನಿಮ್ಗೆ ಮೂರು ವಿಂಡೋಸ್ ಕಾಣಿಸ್ತಾ ಇದೆ, ಮೊದಲು ಒಂದು ದೊಡ್ಡ ವಿಂಡೋ, ಆಮೇಲೆ ಈ ಕಡೆ ಲೇಯರ್ಸ್ ಅನ್ನೋದರ ವಿಂಡೋ, ಇದು ಲೇಯರ್ಸ್ ಅನ್ನೋ ವಿಂಡೋ, ಮತ್ತು ಈ ಕಡೆ ಮೈನ್ ಟೂಲ್ ಬಾಕ್ಸ್ ಅನ್ನೋ ವಿಂಡೋ. ಈ ಮೂರು ವಿಂಡೋಸ್ ನ ಸಣ್ಣ ಕಿರುಪರಿಚಯವನ್ನ ನಾವೀಗ ಮಾಡ್ಕೊಳ್ಳೋಣ. ಮುಖ್ಯ ವಿಂಡೋ ಅಂತ ನಾವು ಯಾವ್ದನ್ನ ಕರಿತೀವಿ, ಈ ಮುಖ್ಯ ವಿಂಡೋದಲ್ಲಿ ನಾವು ಒಂದು ಇಮೇಜ್ ಅನ್ನ ಓಪನ್ ಮಾಡಬಹುದು ಅಥವಾ ಕ್ರಿಯೇಟ್ ಮಾಡಬಹುದು. ಇದು ಸಾಮಾನ್ಯವಾಗಿ ಎಲ್ಲಾ ಫೈಲ್ಗಳನ್ನ ಓಪನ್ ಮಾಡೋ, ಬೇರೆ ಸಾಫ್ಟ್ವೇರ್ಗಳಲ್ಲಿ ಫೈಲ್ಗಳನ್ನ ಓಪನ್ ಮಾಡೋ ರೀತಿನೇ ಇದನ್ನ ಓಪನ್ ಮಾಡ್ತೀವಿ. ಹಾಗೆಯೇ ಎಡಿಟ್ ಬರುತ್ತೆ, ಸೆಲೆಕ್ಟ್, ಇದನ್ನೆಲ್ಲ ನಂತರ ಪರಿಚಯ ಮಾಡ್ಕೊಳ್ಳೋಣ. ಹಾಗೆ ಈ ಮುಖ್ಯ ವಿಂಡೋದಲ್ಲಿ ಮತ್ತೊಂದು ಆಪ್ಷನ್ ಏನ್ ಸಿಗುತ್ತೆ ನಮ್ಗೆ ಅಂತ ಹೇಳಿದ್ರೆ, ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೂಡ ನಮ್ಗೆ ಹಲವಾರು ಆಪ್ಷನ್ ಸಿಗುತ್ತೆ. ಇಮೇಜ್ ಲೋಡ್ ಆಗದೆ ಇರೋದ್ರಿಂದ, ಇಲ್ಲಿ ಯಾವುದೇ ಇಮೇಜ್ ಇಲ್ಲದೆ ಇರೋದ್ರಿಂದ ಅದರದ್ದು ಯಾವ ಫಂಕ್ಷನ್, ಹೆಚ್ಚು ಫಂಕ್ಷನ್ಸ್ ನಮಗೆ ಕಾಣೋದಿಲ್ಲ. ಇಮೇಜ್ ಲೋಡ್ ಆದ್ಮೇಲೆ ಇಲ್ಲಿ ಸುಮಾರು ಫಂಕ್ಷನ್ ಗಳು ಕಾಣುತ್ತೆ. ರೈಟ್ ಕ್ಲಿಕ್ ಮಾಡಿನೇ ಸುಮಾರು ಜನ ಜಿಮ್ ನಲ್ಲಿ ವರ್ಕ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಹಾಗೆ ಮುಖ್ಯ ಟೂಲ್ ಬಾರ್ಗೆ ಬಂದ್ರೆ, ಈ ಮುಖ್ಯ ಟೂಲ್ ಬಾರ್ ನ ಹಲವು ಅಂಶಗಳನ್ನ ನೀವು, ಹಲವು ಐಕಾನ್ ಗಳನ್ನ ನೀವು ಗುರುತಿಸಬಹುದು. ಉದಾಹರಣೆಗೆ ಇಲ್ಲಿ ಬ್ರಷ್ ಅಂತಿದೆ, ಪೇಂಟ್ ಬ್ರಷ್ ಟೂಲ್ ಅಂತ ಕರಿತೀವಿ. ಹಾಗೆ ಇಲ್ಲಿ ಪೆನ್ಸಿಲ್ ಟೂಲ್ ಅಂತ ಕರಿತೀವಿ, ಪೆನ್ಸಿಲ್ ಟೂಲ್ ಅನ್ನೋದು ಚಿತ್ರ ಬರೆಯೋದಕ್ಕೆ. ಹಾಗೆ ಇಲ್ಲಿ ಬಕೆಟ್ ಫಿಲ್, ಬಕೆಟ್ ಫಿಲ್ ಅಂದ್ರೆ ಚಿತ್ರಕ್ಕೆ ಯಾವ್ದೊಂದು ಭಾಗಕ್ಕೆ ಬಣ್ಣವನ್ನ ಹಚ್ಚಬೇಕಾಗಿದ್ರೆ, ಪೂರ್ತಿ ಆ ಭಾಗಕ್ಕೆ ಬಣ್ಣವನ್ನ ಹಚ್ಚಬೇಕಾಗಿದ್ರೆ ಇದನ್ನ ಬಳಸ್ಕೊಳ್ತೀವಿ. ಹಾಗೆ ಚಿತ್ರವನ್ನ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡಬೇಕಾಗಿದ್ರೆ ಈ ಮೂವ್ ಟೂಲ್ ಅನ್ನೋದನ್ನ ಬಳಸ್ತೀವಿ. ಅದನ್ನ ಕ್ರಾಪ್ ಮಾಡ್ಬೇಕಂದ್ರೆ ಸಿಸರ್ ಸೆಲೆಕ್ಟ್ ಟೂಲ್ ಅನ್ನೋದನ್ನ ಬಳಸ್ತೀವಿ. ಹಾಗೆ ಇದು ಟೂಲ್ ಬಾಕ್ಸ್ ನ ಒಂದು ನೋಟ ಆದ್ರೆ, ಈ ಭಾಗದಲ್ಲಿ ಲೇಯರ್ಸ್ ಬ್ರಷಸ್ ನೋಡ್ತಾ ಇದ್ರಿ, ವಿಂಡೋ ನೋಡ್ತಾ ಇದ್ರಿ. ಈ ಲೇಯರ್ಸ್ ಬ್ರಷಸ್ ಹೇಗೆ ವರ್ಕ್ ಆಗುತ್ತೆ ಅಂತ, ಲೇಯರ್ಸ್ ಅಂದ್ರೇನು, ಈ ಲೇಯರ್ಸ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ಸಣ್ಣ ವಿಡಿಯೋ, ಮತ್ತೊಂದು ವಿಡಿಯೋನ ನೋಡಿ ಆಮೇಲೆ ಮುಂದುವರಿಯೋಣ. ಕಳೆದ ವಿಡಿಯೋದಲ್ಲಿ ಲೇಯರ್ಗಳ ಕೆಲಸ ಹೇಗಿರುತ್ತೆ ಅಂತ ನೋಡಿದ್ವಿ. ಲೇಯರ್ಗಳನ್ನ ಒಂದು ಲೇಯರ್ ಮತ್ತೊಂದು ಲೇಯರ್ ಹೇಗೆ ಒಂದರ ಮೇಲೊಂದು ಹೊಂದಾಣಿಕೆ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ಈಗ ಆ ಲೇಯರ್ಗಳ ಕೆಲಸವನ್ನ ನಿಜವಾಗಿ ಮಾಡೋದು ಹೇಗೆ ಅಥವಾ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಅನ್ನೋದನ್ನ ಜಿಮ್ಪ್ ಟೂಲ್ ಅಲ್ಲಿ ನೋಡೋಣ, ಜಿಮ್ ಸಾಫ್ಟ್ವೇರ್ ಅಲ್ಲಿ ನೋಡೋಣ. ಮೊದಲಿಗೆ ಒಂದು ಇಮೇಜ್ ಅನ್ನ ಓಪನ್ ಮಾಡೋದಕ್ಕೆ ಫೈಲ್ ಓಪನ್, ಡೆಸ್ಕ್ಟಾಪ್ ಮೇಲೆ ನೇಚರ್ ಅಂತ ಒಂದು ನಾನು ಫೈಲ್ ಅನ್ನ ಕ್ರಿಯೇಟ್ ಮಾಡಿಟ್ಕೊಂಡಿದ್ದೀನಿ, ಇದನ್ನ ಓಪನ್ ಕೊಡ್ತೀನಿ. ಈಗ ನೋಡಿದ್ರೆ
ಒಂದು ಪೂರ್ಣ ಪ್ರಮಾಣದ ಇಮೇಜ್ ನಿಮಗೆ ಕಾಣಿಸ್ತಾ ಇದೆ. ಈ ಇಮೇಜ್ ಯಾವ್ದನ್ನ ರಿಸೆಂಬಲ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಹಿಂದಿನ ವಿಡಿಯೋದಲ್ಲಿ ನೇಚರ್ ನ ಬಗ್ಗೆ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದು ಅಲ್ವಾ, ಆ ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಈಗ ನಮಗೆ ಇಲ್ಲೊಂದು ಸೆಲೆಕ್ಷನ್ ಬಾರ್ಡರ್ ಕಾಣಿಸ್ತಾ ಇದೆ, ಅದನ್ನ ನಾನು ಶೋ ಲೇಯರ್ ಬೌಂಡ್ರಿ ಅನ್ನೋದ್ರಿಂದ ತೆಗೆದಾಕ್ತಾ ಇದ್ದೀನಿ. ಈಗ ಪೂರ್ತಿ ಇಮೇಜ್ ನನಗೆ ಸಿಕ್ಕಿದೆ. ನಾನೀಗ ಈ ಇಮೇಜ್ ಅನ್ನ ಸ್ವಲ್ಪ ದೊಡ್ಡದ್ ಮಾಡ್ಕೊಳ್ತೇನೆ. ದೊಡ್ಡದ್ ಮಾಡೋದಕ್ಕೆ ಕಂಟ್ರೋಲ್ ಪ್ರೆಸ್ ಮಾಡಿಕೊಂಡು ಮೌಸಿನ ವೀಲ್ ಅನ್ನ ಮುಂದೆ ಮಾಡಿದ್ರೆ ಝೂಮ್ ಇನ್ ಆಗುತ್ತೆ, ಹಿಂದೆ ವಾಪಸ್ ಮಾಡಿದ್ರೆ ಝೂಮ್ ಔಟ್ ಆಗುತ್ತೆ. ಈಗ ಲೇಯರ್ಸ್ ಹೇಗೆ ಕೆಲಸ ಮಾಡ್ತಿದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು, ಬಲಭಾಗದಲ್ಲಿ ನೀವು ಹಲವು ಲೇಯರ್ಗಳನ್ನ ಕಾಣಿಸ್ತಾ ಇದೆ ನಿಮಗೆ. ಈ ಹಲವು ಲೇಯರ್ ಅಲ್ಲಿ ಒಂದೊಂದನ್ನ ಕ್ಲಿಕ್ ಮಾಡ್ತೀನಿ, ಏನು ಬದಲಾವಣೆ ನೀವು ಕಾಣ್ತೀರಿ ಅಂತ ನೋಡಿ. ಅಬ್ಸರ್ವ್ ಮಾಡಿದ್ರಲ್ಲ, ಒಂದೊಂದು ಲೇಯರ್ ಒಂದೊಂದು ಕಾಂಪೊನೆಂಟ್ ಅನ್ನ ಒಳಗೊಂಡಿದೆ. ಫ್ಲವರ್ ಒನ್ ಅಂತಿರೋ ಲೇಯರ್ ಕೆಲವು ಫ್ಲವರ್ಸ್ ಅನ್ನ ಒಳಗೊಂಡಿದೆ. ಅದನ್ನ ಇಲ್ಲಿ ಒಂದು ಕಣ್ಣಿನ ಚಿತ್ರ ಇದೆ, ಈ ಕಣ್ಣಿನ ಚಿತ್ರದ ಕ್ಲಿಕ್ ಮಾಡಿದ್ರೆ ಅದು ಕಾಣಿಸುತ್ತೆ. ಅದನ್ನ ಕಾಣಿಸದೇ ಇರೋ ಹಾಗೆ ಮಾಡ್ಬೇಕಂದ್ರೆ ಇದನ್ನ ಅನ್ಕ್ಲಿಕ್ ಮಾಡೋದು, ಅನ್ಸೆಲೆಕ್ಟ್ ಮಾಡಿದ್ರೆ ಅದು ಕಾಣಿಸಲ್ಲ. ನೋಡಿ, ಎಲ್ಲವೂ ಈಗ ಕಾಣದಾಗಿ ಹಿನ್ನೆಲೆ ಮಾತ್ರ ಉಳ್ಕೊಳ್ತು, ಹಿನ್ನೆಲೆ ಚೆಕ್ ಬಾಕ್ಸ್ ತರ ಕಾಣಿಸ್ತಾ ಇದೆ. ಈ ಚೆಕ್ ಬಾಕ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ, ಅದರಲ್ಲಿ ಏನೂ ಇಲ್ಲ, ಒಂದು ಪ್ಲಾಸ್ಟಿಕ್ ಹಾಳೆ ರೀತಿ, ಯಾವುದೇ ಬಣ್ಣ ಅದರಲ್ಲಿ ಇಲ್ಲ ಅನ್ನೋ ರೀತಿ. ನಾನು ಯಾವುದೇ ಒಂದು ಲೇಯರ್ ಅನ್ನ ಆಡ್ ಮಾಡ್ತಾ ಇದ್ದೀನಿ, ಬೆಟ್ಟ ಅನ್ನೋ ಲೇಯರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಒಂದ್ ಲೇಯರ್ ಓಪನ್ ಆಯ್ತು. ಈ ಬೆಟ್ಟದ ಮೇಲೆ ಮತ್ತೊಂದ್ ಲೇಯರ್ ಹಾಕ್ಬೇಕು. ನಾನು ಇದನ್ನೆಲ್ಲ ಮೊದಲೇ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ನನಗೆ ಹಾಕೋದು ಸುಲಭ ಆಗ್ತಿದೆ. ಹಾಕೋದನ್ನೇನಿಲ್ಲ, ಸೆಲೆಕ್ಟ್ ಮಾಡ್ತೀನಿ ನಾನು ಹುಲ್ಗಾವಲು. ಹುಲ್ಗಾವಲಿನ ಮೇಲೆ ಮರದ ಚಿತ್ರ ಬರಬೇಕಂತ ನನ್ಗೆ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಮರದ ಚಿತ್ರ ಹಾಕ್ತಾ ಇದ್ದೀನಿ. ಹಾಗೆ ಮನೆ, ಒಂದೊಂದು ಲೇಯರ್ ಅನ್ನ ಇಲ್ಲಿ ಕ್ಲಿಕ್ ಮಾಡ್ತಿದ್ದ ಹಾಗೇನೆ ಅದು ಕಾಣಿಸ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇದೆ. ನಾನು ಈ ಮನೆಯ ಚಿತ್ರದ ಮೇಲೆ ಕಾಣಿಸ್ಲಿ ಅಂತ ಕ್ಲಿಕ್ ಮಾಡಾದ್ಮೇಲೆ ಆ ಮನೆಯ ಚಿತ್ರದ ಮೇಲೆ ಮತ್ತಿನ್ನೊಂದು ಕ್ಲಿಕ್ ಮಾಡಿ ಹೀಗೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಮಟ್ಟಿಗೆ ಅದನ್ನ ಏನಾದ್ರೂ ಬದಲಾವಣೆ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಬದಲಾವಣೆ ನೋಡಿ ಇಲ್ಲಿ ಆ ಮನೆ ಚಿತ್ರದ ಮೇಲೆ ಮಾತ್ರ ಆಗಿದೆ. ನಾನು ಅದನ್ನ ಅನ್ಕ್ಲಿಕ್ ಮಾಡ್ತೀನಿ. ಬೇರೆ ನಮ್ಗೆ ಮೊದಲ ವಿಡಿಯೋದಲ್ಲಿ ಕಾಣಿಸ್ತಾ ಇತ್ತು, ಅದು ಮೊದಲ ಚಿತ್ರದಲ್ಲಿ ಕಾಣಿಸ್ತಾ ಇತ್ತು. ಏನ್ ಕಾಣಿಸ್ತಾ ಇತ್ತು ಅಂತಂದ್ರೆ, ಮನೆ ಮೇಲೆ ಕಪ್ಪು ಒಂದು ಮಾರ್ಕ್ ಮಾಡಿದೆ, ಅದು ಮಾರ್ಕು ಹಿನ್ನೆಲೆ ಬೆಟ್ಟಕ್ಕೂ ಹೋಗಿದೆ ಅನ್ನೋ ರೀತಿ ಕಾಣಿಸ್ತಾ ಇತ್ತು. ಆದ್ರೆ ಅದು ಬೆಟ್ಟದ ಭಾಗಕ್ಕೆ ಆಗಿರ್ಲಿಲ್ಲ, ಯಾಕಂದ್ರೆ ನಾನು ಮಾರ್ಕ್ ಮಾಡಿದ್ದು ಹೌಸ್ ಅನ್ನೋ ಲೇಯರ್ ಅಲ್ಲಿ ಮಾತ್ರ ಮಾರ್ಕ್ ಮಾಡಿದ್ದೆ. ಯಾವಾಗ ಹೌಸ್ ಅನ್ನ ಅನ್ಸೆಲೆಕ್ಟ್ ಮಾಡಿದೆ ಆಗ ಆ ಲೇಯರ್ ಅಲ್ಲಿ ಮಾಡಿದ ಕೆಲಸ ಕೂಡ ಹೋಗಿದೆ, ನನಗೆ ಬೇಕಾಗಿಲ್ಲ ಅದು. ನಾನು ಕಂಟ್ರೋಲ್ ಸೆಟ್ ಪ್ಲಸ್ ಮಾಡ್ತೀನಿ. ನಾನು ಏನ್ ಮಾಡಿದೆ ಅದು ಅಂಡು ಆಯ್ಕೆ. ಮತ್ತೆ ಇನ್ನೊಂದು ಈಗ ಲೇಯರ್ಗಳ ಮೇಲೆ ಮಾರ್ಕ್ ಮಾಡಿದಾಗ ಅದೊಂದು ಲೇಯರ್ ಅಲ್ಲಿ ಮಾತ್ರ ವೇರಿಯೇಷನ್ ಆಗುತ್ತೆ ಅಂತ ನೋಡುದು. ಹಾಗಿದ್ರೆ ಆ ಲೇಯರ್ ಅಲ್ಲಿ ಮಾತ್ರ ವೇರಿಯೇಷನ್ ಆಗುತ್ತೆ ಅಂತ ಮತ್ತೊಂದು ಉದಾಹರಣೆಯ ಮುಖಾಂತರ ನೋಡೋಣ. ನಾನೀಗ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಮನೆಯ ಚಿತ್ರವನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮನೆ ಮಾತ್ರ ಮೂವ್ ಆಗ್ತಿದೆ. ಈ ಮನೆಯನ್ನ ನಾನು ಬೆಟ್ಟದ ಮೇಲ್ಭಾಗಕ್ಕೆ ಕೂರಿಸ್ಬೇಕು. ಬೆಟ್ಟದ ಮೇಲೆ ಕೂರಿಸಿದ್ರೆ ಅದು ಪ್ರಪೋರ್ಷನಾಲಿಟಿ ಜಾಸ್ತಿ ಆಗ್ಬಿಡುತ್ತೆ. ಹಾಗಿದ್ರೆ ನಾನು ವ್ಯತ್ಯಾಸ ಮಾಡೋದು ಹೇಗೆ ಅದನ್ನ? ಅದನ್ನ ಮಾತ್ರ ವ್ಯತ್ಯಾಸ ಮಾಡ್ಬೇಕಂತ ಹೇಳಿದ್ರೆ, ನಾನು ಸ್ಕೇಲ್ ಟೂಲ್ ಅಲ್ಲಿ ಅದರ ಸೈಜ್ ಅನ್ನ ರೆಡ್ಯೂಸ್ ಮಾಡ್ತಾ ಇದ್ದೆ. ನೀವೀಗ ಗಮನಿಸಿದ್ರೆ ಬರೀ ಮನೆಯ ಚಿತ್ರದ ಸೈಜ್ ಮಾತ್ರ ದೊಡ್ಡದಾಗ್ತಾ ಇದೆ. ಇದು ಸಾಮಾನ್ಯವಾಗಿ ಮಾಮೂಲಿ ಚಿತ್ರದಲ್ಲಿ ಆಗೋದಿಲ್ಲ. ಇದು ಜಿಂಪ್ ನ ವಿಶೇಷತೆ. ನಾವು ಯಾವ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಆ ಲೇಯರ್ ಅಲ್ಲಿ ಮಾತ್ರ ಬದಲಾವಣೆಗಳು ಕಂಡು ಬರುತ್ತೆ, ಉಳಿದ ಭಾಗಗಳು ಹಾಗೆ ಇರುತ್ತೆ. ಅಬ್ಸರ್ವ್ ಮಾಡಿದ್ವಿ, ನಾನು ಬೇಕಿದ್ರೆ ಮರದ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಬರೀ ಮರದ ಚಿತ್ರವನ್ನ ಮಾತ್ರ ಸ್ಕೇಲಿಂಗ್ ಕಡಿಮೆ ಅಥವಾ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಮಾತ್ರ ಬದಲಾವಣೆ ಹೊಂದುತ್ತೆ. ನಾನೀಗ ಮರವನ್ನ ಬೆಟ್ಟದ ಮೇಲೆ ತಗೊಂಡು ಹೋಗ್ಬೇಕಂತ ಇದ್ರೆ ಸ್ಕೇಲ್ ಮಾಡಿದೆ. ನೋಡಿ, ಈಗ ಮರ ಬೆಟ್ಟದ ಮೇಲೆ ಮೂವ್ ಆಗಿದೆ. ಇದು ಲೇಯರ್ ಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಅನ್ನೋದು. ಒಂದು ಲೇಯರ್ ಇಂದ ಮತ್ತೊಂದು ಲೇಯರ್ ಗೆ ಶಿಫ್ಟ್ ಆಗ್ಬೇಕಾದ್ರೆ ಆ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡೋದು ಹೀಗೆ, ಅದ್ರ ಮೇಲೆ ಕೆಲಸ ಮಾಡ್ಬೇಕು.
ಕಾಣಿಸಬಾರ್ದು ಆ ಲೇಯರ್ ಅಂತ ಹೇಳಿದ್ರೆ ಈ ಕಣ್ಣಿನ ಚಿತ್ರದ ಮೇಲೆ. ಈಗ ಮೋಡಗಳು ಕಾಣಿಸ್ತಾ ಇಲ್ಲ, ಮೋಡಗಳ ಮೇಲೆ ಕ್ಲಿಕ್ ಮಾಡ್ತೀನಿ, ಮೋಡಗಳು ಕಾಣಿಸ್ಕೊಡುತ್ತೆ. ಮೋಡದ ಮೇಲೆ ಕ್ಲಿಕ್ ಮಾಡಿದೀನಿ ಅಂತ ಅದನ್ನ ವರ್ಕ್ ಮಾಡೋದಕ್ಕೆ ಟ್ರೀ ಸೆಲೆಕ್ಷನ್ ಅನ್ನೋ ಸೆಲೆಕ್ಷನ್ ಎಲ್ಲಿದೆ? ಟ್ರೀ ಅನ್ನೋ ಲೇಯರ್ ಮೇಲಿದೆ. ಆದ್ರೆ ಈಗ ತಾನೇ ನಾನು ಕ್ಲೌಡ್ ಕ್ಲಿಕ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡ್ತೀನಿ ಅಂತ ಏನಾದ್ರೂ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದು ಯಾವ ಲೇಯರ್ ಅಲ್ಲಿ ಆಗಿತ್ತೆ ನೋಡ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಯಾವ್ದ್ರಲ್ಲಿ ಆಗಿರುತ್ತೆ ಅಂತಂದ್ರೆ ಇದು ಕ್ಲೌಡ್ಸ್ ಅನ್ನೋ ಲೇಯರ್ ಅಲ್ಲಿ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈಗ ತಾನೇ ನಾನು ಕ್ಲೌಡ್ಸ್ ಅನ್ನೋದನ್ನ ಸೆಲೆಕ್ಟ್ ಮಾಡಿದ್ದೆ, ಕ್ಲಿಕ್ ಮಾಡಿದ್ದೆ, ಅದು ಮಾತ್ರ ಅದು ಕಾಣಬೇಕು ಅಂತ ಕ್ಲಿಕ್ ಮಾಡಿದ್ದೆ. ಅದ್ರ ಮೇಲೆ ವರ್ಕ್ ಆಗ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಆಗಿರುತ್ತೆ ಅದರಲ್ಲಿ ನೋಡಿದ್ರೆ ಅದು ಆಕ್ಚುಲಿ ಆಗಿರೋದು ಯಾವ ಲೇಯರ್ ಅಲ್ಲಿ ನೋಡೋಣ. ಈಗ ಮೂವ್ ಮಾಡೋಣ ನೋಡಿ, ಈಗ ಅದು ಕ್ಲೌಡ್ಸ್ ಅಲ್ಲಿ ಆಗಿಲ್ಲ, ಬದಲಾಗಿ ಅದಾಗಿರೋದು ಟ್ರೀ ಅನ್ನೋದ್ರಲ್ಲಿ. ಈ ತಪ್ಪು ಯಾಕಾಯ್ತು ಅಂತ ಹೇಳಿದ್ರೆ ನಾವು ಒಂದು ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಗಮನ ಇಟ್ಟು ಅದೇ ಲೇಯರ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ಮೇಲೆ ವರ್ಕ್ ಮಾಡ್ಬೇಕು. ಉದಾಹರಣೆಗೆ ಈಗ ನಾನು ಕ್ಲೌಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಕ್ಲೌಡ್ ಮೇಲೆ ನಾನು ಬ್ರಷ್ ಅಲ್ಲಿ ಏನೋ ಪೇಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಆ ಲೇಯರ್ ಮಾತ್ರ ಆಗುತ್ತೆ. ಈಗ ಮೂವ್ ಮಾಡಿ ನೋಡೋಣ, ಮೂವ್ ಮಾಡ್ತೀನಿ, ಮೂವ್ ಮಾಡೋದಕ್ಕೆ ಮೂವ್ ಟೂಲ್ ಯೂಸ್ ಮಾಡ್ಕೊಂಡಿದ್ದೀನಿ, ಮೂವ್ ಮಾಡೋಣ ನೋಡಿ. ಈಗ ಆ ಬದಲಾವಣೆ ಮೋಡದ ಜೊತೆಗೆ ಆಗ್ತಾ ಇದೆ. ಈಗ ಲೇಯರ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ, ಆ ಲೇಯರ್ ಮೇಲೆ ವರ್ಕ್ ಮಾಡೋದು ಹೇಗೆ, ಅದನ್ನ ಮೂವ್ ಮಾಡೋದು ಹೇಗೆ ಅಂತನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿದ್ವಿ. ಇಡೀ ವಿಡಿಯೋದ ಉದ್ದೇಶ ಲೇಯರ್ ಅನ್ನೋದು ಕಾನ್ಸೆಪ್ಟ್ ಹೇಗೆ ಬೆಳವಣಿಗೆ ಆಗಿದೆ, ಅದರ ಅಡ್ವಾಂಟೇಜಸ್ ಏನು. ಅಡ್ವಾಂಟೇಜಸ್ ಪಟ್ಟಿ ಮಾಡೋದಾದ್ರೆ ಅದೊಂದು ಲೇಯರ್ ಅಲ್ಲಿ ಇರುವಂತಹ ಕಾಂಪೊನೆಂಟ್ಸ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ಬೋದು, ಅದ್ರ ಮೇಲೆ ವರ್ಕ್ ಮಾಡ್ಬೋದು. ಉಳಿದ ಅಂಶಗಳು, ಹಿನ್ನೆಲೆಯಲ್ಲಿರುವ ಅಂಶಗಳು ಅಥವಾ ಮುನ್ನೆಲೆಯಲ್ಲಿ ಇರುವ ಅಂಶಗಳು ಯಾವುದು ಚೇಂಜ್ ಆಗಲ್ಲ ಅಂತ. ನಾನೀಗ ಈ ಲೇಯರ್ನ ಮತ್ತೊಂದು ಅಂಶದ ಬಗ್ಗೆ ಗಮನ ಹರಿಸೋದಕ್ಕೆ ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ಆ ಅಂಶ ಯಾವುದು ಅಂತ ಹೇಳಿದ್ರೆ, ನಾನೀಗ ಬೆಟ್ಟ ಅನ್ನೋ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಮೇಲ್ಭಾಗದಲ್ಲಿ ಒಪಾಸಿಟಿ ಅಂತಿದೆ, ಒಪಾಸಿಟಿಯನ್ನ ಕಡಿಮೆ ಮಾಡ್ತೀನಿ. ಇದರರ್ಥ ಬೆಟ್ಟ ಅನ್ನೋ ಲೇಯರ್ ಮೊದಲ ಒಪಾಸಿಟಿ ಇದು 100 ಇತ್ತು ಅಂದ್ರೆ ಪೂರ್ತಿಯಾಗಿ ಇಡೀ ಹಿನ್ನೆಲೆ ಕಂಡು ಬರ್ತಾ ಇತ್ತು. ಯಾವಾಗ ಒಪಾಸಿಟಿಯನ್ನ ಕಡಿಮೆ ಮಾಡ್ತಾ ಇದ್ದೀನಿ ಅವಾಗ ಅದಕ್ಕೆ ಟ್ರಾನ್ಸ್ಪರೆಂಟ್ ನೇಚರ್ ಬರುತ್ತೆ. ಟ್ರಾನ್ಸ್ಪರೆಂಟ್ ನೇಚರ್ ಅಂತಂದ್ರೆ ಹೆಚ್ಚು ಕಡಿಮೆ ತೆಳುವಾದ ಪ್ಲಾಸ್ಟಿಕ್ ಹಾಳೆಯನ್ನ ಹೋಲಕ್ಕೆ ಶುರು ಆಗುತ್ತೆ. ಯಾವಾಗ ಅದನ್ನು 0 ಮಾಡ್ತೀನಿ, ಪೂರ್ತಿಯಾಗಿ ಅದು 0 ಆದಾಗ ಅದು ಪೂರ್ತಿ ಪ್ಲಾಸ್ಟಿಕ್ ಹಾಳೆ ಆದ ರೀತಿ ಟ್ರಾನ್ಸ್ಪರೆಂಟ್ ಆದ ರೀತಿ ಪಾಸ್ ಆಗುತ್ತೆ. ಅದನ್ನ ಮತ್ತೆ ಇನ್ಕ್ರೀಸ್ ಮಾಡ್ಕೊಂಡು ಹೋದ್ರೆ ಟ್ರಾನ್ಸ್ಪರೆಂಟ್ ಹೋಗಿ ಒಪೇಕ್ ಆಗುತ್ತೆ, ಅಂದ್ರೆ ಬೆಳಕನ್ನ ತನ್ನ ಮೂಲಕ ಹಾದುಬಿಡ ಹಿನ್ನೆಲೆ ಮಾಯ ಹಿನ್ನೆಲೆ ಗೋಚರಿಸೋದಕ್ಕೆ ಶುರುವಾಗುತ್ತೆ. ಇದು ಲೇಯರ್ನ ಮತ್ತೊಂದು ವಿಶೇಷ. ಯಾವುದೇ ಲೇಯರ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಈ ಒಪಾಸಿಟಿಯನ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಕೊಳ್ಬಹುದು. ನಾನೀಗ ಬೆಟ್ಟ ಅನ್ನೋ ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡಿದ್ರೆ ಅದರಲ್ಲಿ ಆಗುವಂತಹ ವೇರಿಯೇಷನ್ ಅನ್ನ ನೀವು ಕಾಣಿಸ್ಕೊಳ್ತಾ ಇದ್ದೀರಿ. ಇದುವರೆಗೆ ಈ ವಿಡಿಯೋದಲ್ಲಿ ಲೇಯರ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ, ಲೇಯರ್ಗಳ ಪ್ರಯೋಜನ ಏನು ಅನ್ನೋದನ್ನ ನಾವೆಲ್ಲರೂ ತಿಳಿದುಕೊಂಡಿದ್ದೀವಿ. ಧನ್ಯವಾದಗಳು.